ಗಣೇಶ ಹಬ್ಬಕ್ಕೂ ಯಶ್ ನೈನ್ಟೀನ್ ಅಪ್ಡೇಟ್ ಮಾತ್ರ ಸಿಗಲೇ ಇಲ್ಲ ಅಭಿಮಾನಿಗಳು ಪ್ರತಿ ಹಬ್ಬಕ್ಕೂ ರಾಕಿಂಗ್ ಸ್ಟಾರ್ ಮುಂದಿನ ಸಿನಿಮಾ ಘೋಷಣೆ ಆಗುತ್ತೆ ಎಂದು ಕಾದಿದ್ದೇ ಬಂತು ಯಾವುದೇ ಪ್ರಯೋಜನ ಆಗಲಿಲ್ಲ ಪರಿಪರಿಯಾಗಿ ಸೋಷಿಯಲ್ ಮೀಡಿಯಾ ಮೂಲಕ ಮನವಿ ಮಾಡಿದ್ದು ಕೇಳಿಸಲಿಲ್ಲ ಅದಕ್ಕೆ ಅಭಿಮಾನಿಗಳು ಈಗ ಗಣೇಶನ ಮೊರೆ ಹೋಗಿದ್ದಾರೆ ಕೆಜಿಎಫ್ ಟು ಸಿನಿಮಾ ಬಂದೂಕಿ ಒಂದೂವರೆ ವರ್ಷ ಆದರೂ ಯಶ್ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದು ಎನ್ನುವ ಬಗ್ಗೆ ಸುಳಿವೇ ಇಲ್ಲ ಒಟ್ನಲ್ಲಿ ದೊಡ್ಡದಾಗಿ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ ಆದರೆ ಸಿನಿಮಾ ಅನೌನ್ಸ್ ಮಾಡೋದು ಯಾವಾಗ ಶುರುವಾಗೋದು ಯಾವಾಗ ಶೂಟಿಂಗ್ ಮುಗಿದು ರಿಲೀಸ್ ಆಗೋದು ಯಾವಾಗ ಅಂತೆಲ್ಲ ಅಭಿಮಾನಿಗಳು ತಲೆ ಕೆಡಿಸಿಕೊಂಡಿದ್ದಾರೆ ಕೆಜಿಎಫ್ ಸರಣಿ ಬ್ಲಾಕ್ ಬಸ್ಟರ್ ಬಳಿಕ ಯಶ್ ಕತೆ ಆಯ್ಕೆಯಲ್ಲಿ ಒತ್ತಡಕ್ಕೆ ಸಿಲುಕಿದಂತೆ ಕಾಣ್ತಿದೆ ಸ್ಟಾರ್ ನಟರು ಒಂದು ಸಿನಿಮಾ ಮುಗಿಯೋಕ್ಕೂ ಮುನ್ನ ಮತ್ತೊಂದು ಸಿನಿಮಾ ಲೈನ್ ಅಪ್ ಮಾಡಿಕೊಳ್ತಾರೆ ಆದರೆ ಯಶ್ ಯಾಕೆ ಇಷ್ಟೊಂದು ತಡ ಮಾಡ್ತಿದ್ದಾರೋ ಗೊತ್ತಿಲ್ಲ ಗಣೇಶ ಹಬ್ಬಕ್ಕೆ ಯಶ್ ಸಿಹಿ ಸುದ್ದಿ ಕೊಡ್ತಾರೆ ಅಂದುಕೊಂಡವರಿಗೆ ನಿರಾಸೆಯಾಗಿದೆ ದೀಪಾವಳಿ ಅಥವಾ ಮುಂದಿನ ವರ್ಷಕ್ಕೆ ತಮ್ಮ ಯಶ್ ನೈನ್ಟೀನ್ ಕೊಡ್ತಾರಾ ಎಂದು ಕಾಯುವಂತಾಗಿದೆ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ನಿರ್ದೇಶನದಲ್ಲಿ ಯಶ್ ನಟಿಸುತ್ತಾರೆ ಎನ್ನುವ ಗುಸುಗುಸು ಬಹಳ ದಿನಗಳಿಂದ ಕೇಳಿಬರ್ತಿದೆ ಆದರೆ ಈ ಬಗ್ಗೆ ಖಚಿತ ಮಾಹಿತಿ ಸಿಕ್ಕಿಲ್ಲ ನಾನು ಹೇಳುವವರೆಗೂ ಯಾವುದನ್ನು ನಂಬಬೇಡಿ ಎಂದು ರಾಕಿಂಗ್ ಸ್ಟಾರ್ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಅಧಿಕೃತ ಮಾಹಿತಿಗಾಗಿಯೇ ಎಲ್ಲರೂ ಕಾಯುವಂತಾಗಿದೆ ಅರವತ್ತರ ದಶಕದ ಗೋವಾ ಡ್ರಗ್ಸ್ ದಂಧೆ ಹಿನ್ನೆಲೆಯಲ್ಲಿ ಯಶ್ ನೈನ್ಟೀನ್ ಸಿನಿಮಾ ಬರುತ್ತೆ ಎನ್ನುವ ಊಹಾಪೋಹ ಕೂಡ ಶುರುವಾಗಿದೆ ಮಲಯಾಳಂ ನಿರ್ದೇಶಕಿ ಲತಾ ಮೇನನ್ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಎನ್ನುವ ವದಂತಿ ಕೂಡ ಹರಡಿತ್ತು ಯಶ್ ಫ್ಯಾಮಿಲಿ ಸಮೇತ ಇತ್ತೀಚೆಗೆ ಗೋವಾಗೆ ಹೋಗಿದ್ದು ಅವರ ಕೈಯಲ್ಲಿದ್ದ ಟ್ಯಾಟೂ ಸಾಕಷ್ಟು ಚರ್ಚೆಗೆ ಎಂಬು ನೀಡಿದೆ ಇನ್ನು ಕೆವಿಎನ್ ಪ್ರೊಡಕ್ಷನ್ ಬ್ಯಾನರ್ನಲ್ಲೂ ಯಶ್ ನೈನ್ಟೀನ್ ಸಿನಿಮಾ ನಿರ್ಮಾಣ ಆಗುತ್ತದೆ ಎನ್ನುವ ಗಾಳಿ ಸುದ್ದಿ ಕೂಡ ಬಹಳ ದಿನಗಳಿಂದ ಕೇಳಿ ಬರ್ತಾನೆ ಇದೆ ಅಭಿಮಾನಿಗಳು ಯಶ್ ನೈನ್ಟೀನ್ ಅಪ್ಡೇಟ್ ಕೇಳಿ ಕೇಳಿ ಸುಸ್ತಾಗಿದ್ದಾರೆ ಯಶ್ ಕಾಣೆಯಾಗಿದ್ದಾರೆ ಎನ್ನುವ ಪೋಸ್ಟ್ ಕೂಡ ಕೆಲ ದಿನಗಳ ಹಿಂದೆ ವೈರಲ್ ಆಗಿತ್ತು ಇದೀಗ ಗಣೇಶನಿಗೆ ಪೂಜೆ ಸಲ್ಲಿಸಿ ಯಶ್ ನೈನ್ಟೀನ್ ಅಪ್ಡೇಟ್ ಕೊಡಿಸಪ್ಪ ಎಂದು ಪ್ರಾರ್ಥಿಸಿದ್ದಾರೆ ಬಾಗಲಕೋಟೆಯಲ್ಲಿನ ಅಭಿಮಾನಿಗಳ ಸಂಘವೊಂದು ಬೇಗ ಯಶ್ ನೈನ್ಟೀನ್ ಅನೌನ್ಸ್ಮೆಂಟ್ ಆಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿದೆ ಪ್ಲೀಸ್ ಅನೌನ್ಸ್ ಯಶ್ ನೈನ್ಟೀನ್ ಎನ್ನುವ ಬ್ಯಾನರ್ ಗಣೇಶನ ಮುಂದೆ ಹಿಡಿದು ಅಭಿಮಾನಿಗಳು ಪೋಸ್ಟ್ ನೀಡಿದ್ದಾರೆ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿ ಆ ಮೂಲಕ ತಮ್ಮ ಬೇಡಿಕೆಯನ್ನ ಇಟ್ಟಿದ್ದಾರೆ ಸದ್ಯ ಈ ಫೋಟೋ ಸಿಕ್ಕಾಪಟೆ ವೈರಲ್ ಆಗ್ತಿದೆ ಕನ್ನಡ ಚಿತ್ರರಂಗವನ್ನ ಎಲ್ಲರೂ ತಿರುಗಿ ನೋಡುವಂತಹ ಸಿನಿಮಾ ಮಾಡಬೇಕು ಎನ್ನುವ ಕನಸು ಕಂಡಿದ್ದ ಯಶ್ ಅದನ್ನು ಮಾಡಿ ತೋರಿಸಿದ್ದಾರೆ ಇದೀಗ ಅದನ್ನು ಮೇರೆ ಏನೋ ಪ್ರಯತ್ನಿಸುತ್ತಿದ್ದಾರೆ ಅದಕ್ಕೆ ತಡವಾಗುತ್ತಿದೆ ಎಂದು ಕೆಲ ಅಭಿಮಾನಿಗಳು ಹೇಳುತ್ತಿದ್ದಾರೆ ಪ್ಯಾನ್ ಇಂಡಿಯಾ ಜಮಾನದಲ್ಲಿ ಒಂದು ಸಿನಿಮಾ ನಿರ್ಮಾಣ ಿ ರಿಲೀಸ್ ಆಗೋಕೆ ಎರಡು ವರ್ಷ ಹಿಡಿಯುತ್ತಿದೆ ಹಾಗಾದ್ರೆ ಯಶ್ ನೈನ್ಟೀನ್ ತೆರೆಗೆ ಬರುವುದು ಯಾವಾಗ ಎನ್ನುವ ಗೊಂದಲ ಮೂಡುವುದು ಸಹಜ ಹಾಗಾಗಿಯೇ ಅಭಿಮಾನಿಗಳು ಏಪರಿಯಾಗಿ ತಮ್ಮ ಬೇಡಿಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಾಕಿಂಗ್ ಸ್ಟಾರ್ ಯಾವಾಗ ಸಿನಿಮಾ ಘೋಷಿಸುತ್ತಾರೋ ಕಾದು ನೋಡಬೇಕಿದೆ